ತುಮಕೂರು ಸುಂಕದಕಟ್ಟೆಯಲ್ಲಿ ನಡೆದ ಬಹಿರಂಗ ಪ್ರಚಾರ ಸಭೆಗೆ ರಮಾನಾ ತರೈ ಭೇಟಿ ನೀಡಿ ಯುಡಿಎಫ್ ಅಭ್ಯರ್ಥಿ ರಾಜ್ಮೋಹನ್ ಉಣ್ಣಿತಾನ್ರವರ ಕೈ ಗುರುತಿಗೆ ಮತ ನೀಡುವಂತೆ ವಿನಂತಿಸಿದರು. ಕಾಸರಗೋಡು ಲೋಕಸಭಾ ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ರಾಜ್ಮೋಹನ್ ಉಣ್ಣಿತಾನ್ರವರ ಕೈ ಗುರುತಿಗೆ ಮತ ನೀಡಿ ವಿಜಯಗೊಳಿಸುವಂತೆ ಸುಂಕದಕಟ್ಟೆಯಲ್ಲಿ ನಡೆದ ಬಹಿರಂಗ ಸಭೆಗೆ ಮಾಜಿ ಸಚಿವರಾದ ರಮಾನಾ ತರೈ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಜಾಪ್ರಭುತ್ವ ಮತ್ತು ಸಮಾಜದ ಸಾಮರಸ್ಯಕ್ಕೆ ಧಕ್ಕೆಯಾಗಿದೆ. ಅಧಿಕಾರಕ್ಕೆ ಬರುವ ಮುಂಚೆ ನೀಡಿದ ಭರವಸೆಯನ್ನು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಭರವಸೆಯನ್ನು ಈಡೇರಿಸಿಲ್ಲ. ದೇಶದ ಬಲಿಷ್ಠ ಮತೀಯವಾದಿ ಶಕ್ತಿಯನ್ನು ಸದೆಬಡಿಯಲು ಕಾಂಗ್ರೆಸ್ ಸರ್ಕಾರದ ಅಗತ್ಯವಿದೆ. ಎಐಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ನಿಮ್ಮ ರಾಜ್ಯದ ವಯನಾಡು ಕ್ಷೇತ್ರವನ್ನು ಆಯ್ಕೆ ಮಾಡಿರುವುದು ನಮಗೆಲ್ಲ ಭಾರಿ ಸಂತೋಷವಾಗಿದೆ. ಅವರು ಪ್ರಚಂಡ ಬಹುಮತದಿಂದ ಗೆಲ್ಲುತ್ತಾರೆ ಮತ್ತು ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಜಿಲ್ಲೆಯ ಧ್ವನಿಯಾಗಿ, ನಿಮ್ಮ ಸೇವಕನಾಗಿ, ನಿಮ್ಮ ಸಮಸ್ಯೆಯನ್ನು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತುವ ಸಮರ್ಥ ನಾಯಕನಾಗಿರುವ ರಾಜ್ಮೋಹನ್ ಉಣ್ಣಿತಾನ್ರವರನ್ನು ನಿಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಹಾಗೂ ಉನ್ನಿತಾನ್ರವರಿಗೆ ಗೆದ್ದು ಬರುವಂತೆ ಮಾಜಿ ಸಚಿವ ರಮಾನಾಥರೈ ಅವರು ಶುಭ ಹಾರೈಸಿದರು. ನೀವು ಆರಾಮವಾಗಿರಬಾರ್ದು, ನೀವು ಈ ವರ್ಕಾಡಿಗೆ ಬರಬೇಕು ಸರ್. ಕರ್ನಾಟಕದ, ಕೇರಳದ ಗಡಿಭಾಗವಂತ ಈ ಪ್ರದೇಶದಲ್ಲಿ ಕನ್ನಡಿಗರಿದ್ದಾರೆ, ಮಳೆಯಲ್ಲಿ ಮಾತಾಡತಕ್ಕಂಥವರಿದ್ದಾರೆ. ಅವರಿಗೆ ವರ್ತಮಾನ ದಿವಸದ ರಾಜಕೀಯ ವಿಷಯಗಳನ್ನು ಮನದಟ್ಟು ಮಾಡಲಿಕ್ಕೆ ನೀವು ಕೂಡ ಸ್ವಲ್ಪ ಮಾತಾಡಬೇಕು ಅಂತ ಹೇಳುವಂಥ ಆ ಕಾರಣಕ್ಕಾಗಿ ನಾನು ಈ ಚುನಾವಣಾ ಬಹಿರಂಗ ಪ್ರಚಾರ ಸಭೆಗೆ ನಾನು ಬಂದಿದ್ದೇನೆ. ದೇಶದಲ್ಲಿ ಮೋದಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಾವು ಜನರಿಗೆ ಹೇಳಿದ್ರು, ಈ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಾಮರಸ್ಯವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ. ಆದರೆ ದೇಶದಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರ ಬಂದಮೇಲೆ ನಾವೆಲ್ಲರೂ ತಿಳ್ಕೊಂಡ ಸತ್ಯ ಅಂತ ಹೇಳಿದ್ರೆ, ಫ್ಯಾಸಿಸ್ಟ್ ಆಡಳಿತ ಬಂದರೆ ಯಾವ ರೀತಿ ಅವರು ಆಡಳಿತವನ್ನು ನಡೆಸ್ತಾರೆ, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾವ ರೀತಿಯ ಮಾರಕ ಆಗುತ್ತೆ, ಈ ದೇಶದ ಸಾಮಾಜಿಕ ಸಾಮರಸ್ಯಕ್ಕೆ ಯಾವ ತೊಂದರೆ ಆಗುತ್ತೆ ಅಂತ ಹೇಳೋದನ್ನು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಮತ್ತೊಂದು ಸಾರಿ ಮೋದಿಯವರು ದೇಶದ ಅಧಿಕಾರಕ್ಕೆ ಬಂದರೆ ಏನು ಮಾಡಬಹುದು ಅಂತ ಹೇಳೋದನ್ನು ನಿರೀಕ್ಷೆ ನಿಮ್ಮಲ್ಲಿ ಖಂಡಿತ ಇದೆ ಅಂತ ನಾನಂತೂ ಭಾವಿಸ್ತೇನೆ. ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ಮೂಲಕ ಅಧಿಕಾರಕ್ಕೆ ಬಂದಂತ ಹಿಟ್ಲರ್ ಅಧಿಕಾರಕ್ಕೆ ಬಂದ ನಂತರ ಅವನೊಬ್ಬ ಸರ್ವಾಧಿಕಾರಿ ಆಗ್ತಾನೆ. ಜರ್ಮನ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಅಂತ ನಡವಳಿಕೆಯನ್ನ ಈ ದೇಶದಲ್ಲಿ ಮಾಡಲಿಕ್ಕೆ ಹೇಸದಂತಹ ಒಂದು ಅಧಿಕಾರಶಾಹಿ ವ್ಯವಸ್ಥೆ ಮೋದಿ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆ ಒಂದು ದೃಷ್ಟಿಯಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನ ಸಾಮರಸ್ಯದಿಂದ ಅನ್ನ ತಮ್ಮಂದಿರ್ತಂತೆ ಬಾಲಿ ಬದುಕಬೇಕಾದ್ರೆ ಪ್ರಧಾನವಾಗಿ ಅದನ್ನು ಎದುರಿಸ್ತಕ್ಕಂಥ ಬಲಿಷ್ಠ ರಾಜಕೀಯ ಶಕ್ತಿಗೆ ನಮ್ಮ ಬೆಂಬಲವನ್ನು ಕೊಡಬೇಕಾದ್ದು ಅನಿವಾರ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇಶದಲ್ಲಿ ಅನೇಕ ಜಾತ್ಯತೀತ ರಾಜಕೀಯ ಶಕ್ತಿಗಳು ಇರಬಹುದು, ಆದರೆ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಇರ್ತಕ್ಕಂಥ ಒಂದು ಬಲಿಷ್ಠವಾದ ಜಾತ್ಯತೀತ ಸಂಘಟನೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಮುನ್ನಣಿ.
ಈ ಕಾಂಗ್ರೆಸ್ ಮುನ್ನಡೆಯಿಂದ ಮಾತ್ರ ಮತೀಯವಾದಿ ಫ್ಯಾಸ್ಟಿಸ್ಟ್ ಶಕ್ತಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗಿದೆ. ದೇಶದ ಎಲ್ಲಾ ರಾಜ್ಯಗಳಲ್ಲಿ ಒಂದು ಅಧಿಕಾರದಲ್ಲಿ ಅಥವಾ ವಿರೋಧ ಪಕ್ಷವಾಗಿ ಬಲಿಷ್ಠವಾಗಿರ್ತಕ್ಕಂಥ ರಾಜಕೀಯ ಪಕ್ಷ, ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ, ಅದು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಇರ್ತಕ್ಕಂಥ ಒಂದು ಶಕ್ತಿಶಾಲಿ ರಾಷ್ಟ್ರೀಯ ಜಾತ್ಯತೀತ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್. ಅದರ ಬೆಂಬಲಿತ ಮುನ್ನಾನಿ ಮಾತ್ರ ಈ ದೇಶದ ಬಲಿಷ್ಠ ಮತೀಯವಾದಿ ಶಕ್ತಿ ನಿರ್ಧರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೆಲವು ಪಕ್ಷಗಳು ಒಂದು ಪ್ರಾದೇಶಿಕ ಪಕ್ಷವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಪಕ್ಷಗಳಿದೆ. ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ಳುವಂತ ಕೆಲವು ಪಕ್ಷಗಳು ಕೂಡ ಇವತ್ತು ಕೆಲವು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷಗಳಾಗಿ ಇದೆ ಅಂತ ಹೇಳುವುದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅದು ಮಾರ್ಕ್ಸಿಸ್ಟ್ ನೇತೃತ್ವದ LDF ಪಕ್ಷ ಇರಬಹುದು, ಅವರು ಕೂಡ ಕೆಲವೇ ರಾಜ್ಯದಲ್ಲಿ ಪ್ರಬಲ ಆಗಿರ್ತಕ್ಕಂಥ ಪಕ್ಷ ಆಗಿರ್ಬೋದು, ಆದ್ರೆ ಇವತ್ತು ಕೂಡ ಅದು ಶಕ್ತಿಯನ್ನು ಕಳ್ಕೊಳ್ಳುವಂತ ನಾವು ನೋಡ್ತಾ ಇದ್ದೇವೆ. ಕೇರಳ ರಾಜ್ಯವೊಂದನ್ನು ಬಿಟ್ಟರೆ ದೇಶದ ಯಾವುದೇ ರಾಜ್ಯದಲ್ಲಿ ಅದು ಶಕ್ತಿಶಾಲಿ ಪಕ್ಷ ಅಲ್ಲ ಅಂತ ಹೇಳುದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಪ್ಯಾಸಿ ಶಕ್ತಿಯನ್ನ ತಡೆಗಟ್ಟಕ್ಕಂಥ ಮುನ್ನಡೆಯ ಅಗತ್ಯ ಇದೆ. ಅದಕ್ಕಾಗಿ ನಾವೆಲ್ಲ ಜಾತ್ಯತೀತ ಸಿದ್ಧಾಂತ ಒಪ್ಪಿಕೊಳ್ತಕ್ಕಂಥ ಈ ದೇಶ ಸಾಮರಸ್ಯವನ್ನ ಉಳಿಸಿಕೊಂಡು ಹೋಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ದೇಶ ರಕ್ಷಣೆ ಮಾಡಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಕ್ಕಂಥ ಅರ್ಥ ಕೊಡ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಅದು ಕಾಂಗ್ರೆಸ್. ಕಾಂಗ್ರೆಸ್ ಮುನ್ನಣಿ, ಆ ಕಾಂಗ್ರೆಸ್ ಮುನ್ನಣಿಯಿಂದ ಮಾತ್ರ ಈ ದೇಶದ ಬಲಿಷ್ಠ ಮತೀಯವಾದಿ ಶಕ್ತಿಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ತಾವು ಖಂಡಿತವಾಗಿ ಒಪ್ಪಿಕೊಳ್ತೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ಒಂದು ಫ್ಯಾಸಿಸ್ಟ್ ಶಕ್ತಿಯನ್ನು ತಡೆಗಟ್ಟಲಿಕ್ಕೆ ನೀವು ಕಾಸರಗೋಡು ಜಿಲ್ಲೆಯಿಂದ ಒಬ್ಬ ವ್ಯಕ್ತಿಯನ್ನ ಆರಿಸಿ ಕಲಿಸಬೇಕಾದ ಅಗತ್ಯ ಇದೆ. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ಐಕ್ಯ ಜನಾಧಿಪತ್ಯ ಮುನ್ನಣಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜಮಾನ್ ಹೊಂದಿದ್ದಾನವರು. ಫ್ಯಾಸಿಸ್ಟ್ ಶಕ್ತಿಯ ವಿರುದ್ಧ ಮಾತಾಡಲಿಕ್ಕೆ ಚಾಕಚಕ್ಯತೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಒಬ್ಬ ಪ್ರಧಾನವಾಗಿ ಪಕ್ಷದ ವಕ್ತಾರರಾಗಿ ಕೆಲಸ ಮಾಡಿ ಜನಮಾನಸವನ್ನು ಗೆದ್ದಿರ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇರ್ತಕ್ಕಂಥ ರಾಜಮೋಹನ್ ಹೊಂದಿದ್ದಾನವರನ್ನು ಈ ಲೋಕಸಭಾ ಕ್ಷೇತ್ರದ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತ್ಯತೀತ ವಿಶ್ವಾಸವುಳ್ಳಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಶಕ್ತಿಯನ್ನ ವಿನಿಯೋಗಿಸಬೇಕು ಅಂತ ಇರ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಒಂದು ಸಂತೋಷ, ನಾನು ಕರ್ನಾಟಕದ ಒಳಗಾಗಿರ್ಬೋದು, ಇವತ್ತು ದೇಶದ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಿಮ್ಮ ರಾಜ್ಯದ ಒಬ್ಬ ಲೋಕಸಭಾ ಅಭ್ಯರ್ಥಿ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಿಮ್ಮ ಹೆಮ್ಮೆಯ ಸುಪುತ್ರ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ವಯನಾಡು ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು ಲೆಕ್ಕಾಚಾರ ಮಾಡಿದ್ರು ಕರ್ನಾಟಕದಿಂದ ಸ್ಪರ್ಧೆ ಮಾಡಬಹುದು ಅಂತ ಹೇಳ್ತಕ್ಕಂಥ ನಿರೀಕ್ಷೆ ನಮ್ದಿದೆ. ಆದ್ರೆ ನಮಗಿಂತ ನೀವು ತುಂಬಾ ಮುಂದೆ ಹೋದ್ರಿ. ನಿಮ್ಮ ರಾಜ್ಯವನ್ನು ಅವರು ಆಯ್ಕೆ ಮಾಡಿದ್ರು. ದಕ್ಷಿಣದಿಂದ ಸ್ಪರ್ಧೆ ಮಾಡಬೇಕಾದ್ರೆ ಕೇರಳ ರಾಜ್ಯದ ವಯನಾಡು ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿದ್ರು. ಇವತ್ತು ಅವರು ಭರ್ಜರಿ ಬಹುಮತದಿಂದ ಗೆಲ್ಲುವಂಥದ್ದು ನಮಗೆಲ್ಲ ಸ್ಥಿರವಾದಂತಹ ನಂಬಿಕೆ ಇದೆ. ಮತ್ತು ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಖಂಡಿತ ಸತ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ದೃಷ್ಟಿಯಲ್ಲಿ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ NDA ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಹಾಳು ಮಾಡದೆ
ಈ ದೇಶದ ಭವಿಷ್ಯತ್ತಿನ ಒಂದು ಸಾಮರಸ್ಯದ ಬದುಕಿಗಾಗಿ, ಈ ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಈ ದೇಶ ಜಾತ್ಯಾತೀತ ಸಿದ್ಧಾಂತವನ್ನು ಉಳಿಸತಕ್ಕಂಥ ದೃಷ್ಟಿಯಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಐಕ್ಯ ಜನಾಧಿಪತ್ಯ ಮುನ್ನಣಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಮೋಹನ್ ಉನ್ನಿತಾಂಡ್ರವರನ್ನ ನೀವು ಗೆಲ್ಲಿಸ್ತಕ್ಕಂಥದ್ದು ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಯುಪಿಎ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎರಡು ಅವಧಿಯ ಯುಪಿಎ ಸರ್ಕಾರ ಈ ದೇಶದ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯನ್ನ ಸದೃಢಗೊಳಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಜಗತ್ತಿನ ಅನೇಕ ಬ್ಯಾಂಕ್ಗಳು ಆರ್ಥಿಕ ಹಿಂಜರಿತನ್ನು ದಿವಾಳಿ ಆದಾಗ ಭಾರತದ ಒಂದೇ ಒಂದು ಬ್ಯಾಂಕ್ ದಿವಾಳಿ ಆಗದೆ ಉಳಿದಿದ್ರೆ ಅದಕ್ಕೆ ಮನಮೋಹನ್ ಸಿಂಗ್ ಅಂತ ಸಮರ್ಥ ಆರ್ಥಿಕ ತಜ್ಞನ ನೇತೃತ್ವ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ, ಇವತ್ತು ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಮೇಲೆ ಜನರಿಗೆ ನಂಬಿಕೆ ಇಲ್ಲದಂತಹ ಸ್ಥಿತಿ ಬಂದಿದೆ. ಇವತ್ತು ಇಲೆಕ್ಷನ್ ಕಮಿಷನ್ ಹಿಡಿದು ಇವತ್ತು RBI ಇರ್ಬೋದು, CBI ಇರ್ಬೋದು, ಯಾವುದೇ ಸ್ವಾಯತ್ತ ಸಂಸ್ಥೆಗಳು ಅದನ್ನ ಕೈಗೊಂಬೆಯಾಗಿ ಮಾಡಿರ್ತಕ್ಕಂಥದ್ದು ಇವತ್ತು ಕೇಂದ್ರದ ಸರ್ಕಾರದ ನೀತಿಯಿಂದ ಆಗಿದೆ. ಇವತ್ತು ನೀವು ನೋಡ್ತಾ ಇದ್ದೀರಿ ದೇಶದಲ್ಲಿ ಇವತ್ತು ನಾವು ಹೇಳುವಂತ ವಿಚಾರ ಎಲ್ಲ ಐಟಿ ಇಡಿಗಳ ಒಂದು ರೈಡ್ಗಳಾಗ್ತಕ್ಕಂಥ ನಮ್ಮ ದೇಶದಲ್ಲಿ ಕಾಣ್ತಾ ಇದ್ರೆ ಅದು ಕೇವಲ ವಿರೋಧ ಪಕ್ಷದ ಜನರನ್ನ ಅವರ ಧ್ವನಿಯನ್ನ ಮೆಟ್ಟಿ ರಾಜಕೀಯವಾಗಿ ಗೆಲ್ಲಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಈ ದೇಶದ ನಿವೃತ್ತ ನ್ಯಾಯಾಧೀಶರುಗಳು ಬಹುಶಃ ನಮಗೆ ಅಧಿಕಾರ ಮಾಡುವ ಒತ್ತಡ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ದೇಶದ ಹಿರಿಯ ರಕ್ಷಣಾ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ಆರ್ಮಿಯಲ್ಲಿ ಕೆಲಸ ಮಾಡ್ತಕ್ಕ ಸಾಕಷ್ಟು 150ಕ್ಕಿಂತಲೂ ಹೆಚ್ಚು ಜನರು ಇವತ್ತು ಈ ದೇಶ ಸರ್ಕಾರ ಮಾಡ್ತಕ್ಕಂಥ ಪ್ರಧಾನಮಂತ್ರಿಯ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧ ಮಾಡಿ ವಿರೋಧಿಸತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ನಾವು ಬಹುಶಃ ದುರ್ಬಲ ಜಾತ್ಯಾತೀತ ಶಕ್ತಿಯಿಂದ ಬಲಿಷ್ಠವಾದಂಥ ಮತೀಯವಾದಿ ಶಕ್ತಿಗಳನ್ನು ನಾವು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ದೃಷ್ಟಿಯಿಂದ ದೇಶದ ಮುಂದಿನ ಸಾಮಾಜಿಕ ಬದ್ಧತೆಯ ಭವಿಷ್ಯತ್ತನ್ನ ನಿರೂಪಣೆ ಮಾಡಬೇಕಾಗಿದೆ. ಈ ದೇಶದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ದುರ್ಬಲ ವರ್ಗ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಹುಶಃ ಇವತ್ತು ಅನೇಕ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ದೇಶ ಸರ್ಕಾರ ಅವರು ಮಾಡಿದಂಥ ಯಾವುದೇ ಭರವಸೆಯನ್ನು ಈಡೇರಿಸದೆ ಜನರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಯಾವುದೇ ಯೋಜನೆಗಳು ಬಹುಶಃ ನಿಮ್ಮ ರಾಜ್ಯಕ್ಕೂ ಕೂಡ ಬಂದಿಲ್ಲ, ಯಾವುದೇ ಕಾರ್ಯಕ್ರಮಗಳು ಕೂಡ ಈ ರಾಜ್ಯದಲ್ಲಿ ಅನುಷ್ಠಾನ ಆಗಿಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಮೋಹನ್ ಉನ್ನಿತಾಂಡ್ರವರನ್ನ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ರಾಹುಲ್ ಗಾಂಧಿಯ ಕೈಯನ್ನು ಬಲಪಡಿಸತಕ್ಕಂಥದ್ದು ಕಾಂಗ್ರೆಸ್ ಶಕ್ತಿಯನ್ನು ಬಲಪಡಿಸತಕ್ಕಂಥ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಅದಕ್ಕೆ ಕೆಲಸ ಮಾಡಬೇಕು. ನಿಮ್ಮ ಮತವನ್ನ ಹಸ್ತದ ಗುರುತಿಗೆ ಕೊಡುವುದರ ಮೂಲಕ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನೊಂದು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಜಯ. ವಿಟ್ಲಪಡ್ನೂರಿನ ಶಿವನದುರ್ಗ ಸನ್ನಿಧಿಯ 7ನೇ ವರ್ಷದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವಕ್ಕೆ ಮಾಜಿ ಸಚಿವರಾದ ರಮಾನಾಥ ರೈ ಭೇಟಿ ನೀಡಿದರು. ವಿಟ್ಲಪಡ್ನೂರು ಶಿವನದುರ್ಗ ಸನ್ನಿಧಿ ಬಿಕ್ನಜೆ ಇದರ 7ನೇ ವರ್ಷದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ, ಸತ್ಯನಾರಾಯಣ ಪೂಜೆ ಮತ್ತು ರಂಗಪೂಜೆ ಹಾಗೂ ಯಕ್ಷಗಾನ ಬಯಲಾಟಕ್ಕೆ ಮಾಜಿ ಸಚಿವರಾದ ರಮಾನಾಥ ರೈ ಭೇಟಿ ನೀಡಿ ಶ್ರೀದೇವರ ಆಶೀರ್ವಾದ ಪಡೆದರು. Thank you.
ಇದಿಷ್ಟು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಎಂಸಿ ನ್ಯೂಸ್.